ವಾರ್ಧಕ ಷಟ್ಪದಿಯು ಮಾತ್ರ ಗಣ ಛಂದಸ್ಸಿಗೆ ಸೇರಿದ ಪದ್ಯ ಪ್ರಕಾರ ಮಾತ್ರ ಗಣ ಎಂದರೆ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಲಾಗುವ ಮಾತ್ರ ಗಣದಲ್ಲಿ ಮೂರು ಮಾತ್ರೆಯ ಗಣ ನಾಲ್ಕು ಮಾತ್ರೆಯ ಗಣ ಮತ್ತು ಐದು ಮಾತ್ರೆಯ ಗಣ ಎಂಬುದಾಗಿ ಮೂರು ವಿಧಗಳಿವೆ ಕಂದ ಷಟ್ಪದಿ ರಗಳೆ ಛಂದಸ್ಸುಗಳು ಮಾತ್ರಗಣ ಆಧಾರಿತ ಛಂದಸ್ಸುಗಳು ಮಾತ್ರೆ ಎಂದರೆ ಛಂದಸ್ಶಾಸ್ತ್ರದಲ್ಲಿ ಕಾಲವನ್ನು ಅಳೆಯುವ ಮಾನ ಒಂದು ರಸ್ವ ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರ ಕಾಲ ಮಾತ್ರೆಗಳಲ್ಲಿ ಲಘು ಮತ್ತು ಗುರು ಎಂಬ ಎರಡು ವಿಧಗಳಿವೆ ಲಘುವನ್ನು ಯು ಚಿಹ್ನೆಯಿಂದಲೂ ಗುರುವನ್ನು ಮೈನಸ್ ಚಿಹ್ನೆಯಿಂದಲೂ ಗುರುತಿಸಲಾಗುತ್ತದೆ ಇನ್ನು ವಾರ್ಧಕ ಷಟ್ಪದಿಯ ಲಕ್ಷಣಗಳು ಎಂದಾಗ ಒಂದು ಎರಡು ನಾಲ್ಕು ಮತ್ತು ಐದನೆಯ ಪಾದಗಳು ಮಾತ್ರ ಸಂಖ್ಯೆಯಲ್ಲಿ ಸಮನಾಗಿದ್ದು ಐದು ಮಾತ್ರೆಗಳ ನಾಲ್ಕು ಗಣಗಳು ಪ್ರತಿ ಪಾದದಲ್ಲೂ ಇರುತ್ತವೆ ಮೂರು ಮತ್ತು ಆರನೆಯ ಪಾದಗಳು ಸಮನಾಗಿದ್ದು ಐದು ಮಾತ್ರೆಗಳ ಆರಾರು ಗಣಗಳು ಪ್ರತಿಪಾದದಲ್ಲೂ ಇದ್ದು ಕೊನೆಯಲ್ಲಿ ಒಂದೊಂದು ಗುರು ಇರುತ್ತದೆ ವಾರ್ಧಕ ಷಟ್ಪದಿಯು ಆದಿಪ್ರಾಸದಿಂದ ಕೂಡಿರುತ್ತದೆ ವಾರ್ಧಕ ಷಟ್ಪದಿಗೆ ಉದಾಹರಣೆ ಮಾತ್ರೆಗಳನ್ನು ವಿಭಾಗ ಮಾಡುವುದು ಮತ್ತು ಪದ್ಯ ಪ್ರಕಾರವನ್ನು ತಿಳಿಯುವ ವಿಧಾನವನ್ನ ತಿಳಿಯೋಣ ಪದ್ಯ ಹೀಗಿದೆ ಸತಿ ಮಡಿಸಿ ನೀಡುವೇಳೆ ಬಿಡಿದ ಕೈ ಬಸವಳಿದು ದತಿ ಚಿಂತೆಯೊಳು ಮೆರೆದ ತನು ಜೊಮ್ಮೆ ಬಿಡಿದ ಬರ್ಭರ್ತಿ ಭಾರ ವಾಗಿ ಕಣ್ಮುಚ್ಚಿ ಸುಯಿ ಸುಯಸೂಸೆ ನಿದ್ರೆ ಕವಿದು ವಿತ ವಿತ ಸುಖದಿಂದಿರತಿ ರದೆಲ್ಕೆನ ನಾನಾ ದುಃಖ ಯುತವಪ್ಪು ದೊಂದುಕನ ಸಂಕುಂಡು ನೊಂದ ಭೂಪತಿ ಬೆದರೆ ದಂತೆ ಭೂಮ್ಕೆನೆಳೆದು ಬೆಬ್ಬಿಳಿಸಿ ನಾಲ್ದೆಸೆಯ ನಾರೈದನು ಪದ್ಯ ಹೀಗಿದೆ ಪದ್ಯದ ಒಂದು ಪ್ರಕಾರವನ್ನ ತಿಳಿಯೋಣ ಪದ್ಯದಲ್ಲಿ ಒಂದು ಎರಡು ನಾಲ್ಕು ಮತ್ತು ಐದನೆಯ ಪಾದಗಳು ಮಾತ್ರ ಸಂಖ್ಯೆಯಲ್ಲಿ ಸಮನಾಗಿದ್ದು ಐದು ಮಾತ್ರೆಗಳ ನಾಲ್ಕು ಗಣಗಳು ಪ್ರತಿಪಾದದಲ್ಲೂ ಇವೆ ಮೂರು ಮತ್ತು ಆರನೆಯ ಪಾದಗಳು ಸಮವಾಗಿದ್ದು ಐದು ಮಾತ್ರೆಗಳ ಆರಾರು ಗಣಗಳು ಪ್ರತಿಪಾದದಲ್ಲಿ ಇರುವುದನ್ನು ನೋಡಬಹುದು ಕೊನೆಯಲ್ಲಿ ಒಂದೊಂದು ಗುರು ಇರುವುದನ್ನು ಗಮನಿಸಬಹುದು ಇದೊಂದು ಆದಿಪ್ರಾಸ ಆದಿಪ್ರಾಸದಿಂದ ಕೂಡಿರುವುದರಿಂದ ಪದದ ಮೊದಲ ಸಾಲಿನಲ್ಲಿ ತ ಅಕ್ಷರ ಪದೇ ಪದೇ ಪುನರಾವರ್ತನೆಯಾಗಿರುವುದನ್ನು ಗಮನಿಸಬಹುದು ಮತ್ತೊಂದು ಉದಾಹರಣೆ ವಾರ್ಧಕ ಷಟ್ಪದಿಗೆ ಪದ್ಯವನ್ನು ಗಮನಿಸಿ ಎತ್ತಣ ತುರಗಮಿದು ಪಕ್ಕು ಕೂದೋಟಮಂ ತೊತ್ತಳದುಳಿದುದು ವಾಲ್ಮೀಕಿ ಮುನಿನಾಥನೇ ಪೊತ್ತು ನೇಮಿಸಿ ದೀಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂಬಂದು ಮುಳಿದಪನೆ ನುತ್ತ ಹಯದೆಡೆಗೆ ನಡೆತಂದು ನೋಡಲ್ಕದರ ನೆತ್ತಿಯೋಳ್ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನೋದಿ ಕುಳಿತಿದ್ದನ್ ಲವನೋದಿ ಕುಳಿತಿದ್ದನು ಪದ್ಯದ ಮೊದಲ ಮೂರು ಸಾಲುಗಳನ್ನು ಪೂರ್ವಾರ್ಧವೆಂತಲೂ ಪದ್ಯದ ನಂತರದ ಮೂರು ಸಾಲುಗಳನ್ನು ಉತ್ತರಾರ್ಧವೆಂತಲೂ ಕರೆಯುತ್ತೇವೆ ಈ ಪದ್ಯದಲ್ಲಿ ಆದಿಪ್ರಾಸವನ್ನು ಗಮನಿಸಬಹುದು ಎತ್ತಣ ತೊತ್ತಳ ಪೊತ್ತು ಮತ್ತೆ ನುತ್ತ ಪ ಪದ್ಯದ ಪ್ರತಿ ಸಾಲಿನ ಮೊದಲನೆಯ ಪದದಲ್ಲಿ ಪ್ರಾಸಾಕ್ಷರ ಅಂದರೆ ಪ್ರಾಸಾಕ್ಷರ ಪುನರಾವರ್ತನೆಯಾಗಿರುವುದನ್ನು ಗಮನಿಸಬಹುದು ಪದ್ಯದ ಲಕ್ಷಣಗಳನ್ನು ನೋಡುವುದಾದರೆ ಆರು ಸಾಲಿನ ಪದ್ಯ ಒಂದು ಎರಡು ನಾಲ್ಕು ಐದನೇ ಸಾಲುಗಳಲ್ಲಿರುವ ಮಾತ್ರೆಗಳು ಸಮನಾಗಿದ್ದು ಪ್ರತಿ ಸಾಲಿನಲ್ಲಿಯೂ ಐದು ಮಾತ್ರೆಗಳ ನಾಲ್ಕು ಗಣಗಳಿರುವುದನ್ನು ಗಮನಿಸಬಹುದು ಮೂರು ಮತ್ತು ಆರನೆಯ ಸಾಲಗಳು ಸಮನಾಗಿದ್ದು ಐದು ಮಾತ್ರೆಯ ಆರು ಗಣಗಳ ಒಂದು ಗುರುವು ಇರುವುದನ್ನು ಗಮನಿಸಬಹುದು ಮತ್ತೊಂದು ಉದಾಹರಣೆ ವಾರ್ಧಕ ಷಟ್ಪದಿಗೆ ಪೊರಮಡುವ ಭೂಪಾಲನಂ ಕಂಡು ಕಂಗೆಟ್ಟು ಮರುಗಿ ಬಸುರಂ ಒಸೆದು ಬಸವಳಿದು ಬಿಸಸುಯಿದು ಪೊರಮಟ್ಟು ಬಾಯ್ಬಿಟ್ಟು ಕೈ ನೀಡಿ ಕರೆದು ಕಟ್ಟೊರಳಿ ಸೈರಿ ಸೈರೈಸಲಾರದೆ ಈ ಪದ್ಯ ಸಹ ವಾರ್ಧಕ ಷಟ್ಪದಿಯ ಎಲ್ಲ ಲಕ್ಷಣಗಳನ್ನು ಹೋಲುತ್ತದೆ ಅಂದರೆ ಪದ್ಯದ ಲಕ್ಷಣವಾದ ಆದಿಪ್ರಾಸ ಪೂರ್ವಾರ್ಧದಲ್ಲಿ ಆದಿಪ್ರಾಸವನ್ನು ರಾ ಎಂಬ ಅಕ್ಷರವನ್ನು ಗಮನಿಸಬಹುದು ಇದು ಆರು ಸಾಲಿನ ಪದ್ಯ ಒಂದು ಎರಡು ನಾಲ್ಕು ಐದನೇ ಸಾಲುಗಳಲ್ಲಿರುವ ಮಾತ್ರೆಗಳು ಸಮನಾಗಿದ್ದು ಪ್ರತಿ ಸಾಲಿನಲ್ಲಿಯೂ ಐದು ಮಾತ್ರೆಯ ನಾಲ್ಕು ಗಣಗಳಿರುವುದನ್ನು ಗಮನಿಸಬಹುದು ಮೂರು ಮತ್ತು ಆರನೇ ಸಾಲುಗಳು ಸಮನಾಗಿದ್ದು ಐದು ಮಾತ್ರೆಯ ಆರು ಗಣಗಳ ಇರುವುದನ್ನು ಮತ್ತು ಕಡೆಯಲ್ಲಿ ಒಂದು ಗುರು ಇರುವುದನ್ನು ಗಮನಿಸಬಹುದು ಮತ್ತೊಂದು ಪದ್ಯ ವಾರ್ಧಕ ಷಟ್ಪದಿಗೆ ನಂತರದ ಪದ್ಯಭಾಗವನ್ನು ಹರಿಶ್ಚಂದ್ರ ಕಾವ್ಯದಿಂದ ಹಾರಿಸಿಕೊಳ್ಳಲಾಗಿದೆ ಮತ್ತೊಂದು ಉದಾಹರಣೆ ವಾರ್ಧಕಾ ಷಟ್ಪದಿಗೆ ಬಿಸುಡದಿರು ಬಿಸುಡದಿರು ಬೇಡ ಬೇಡ ಕಟಕಟ ಅಸುಳೆ ನೊಂದಹನೆಂದು ಬೀಳ್ವನೆತ್ತಿ ತಕ್ಕಿಸಿಕೊಂಡು ಬೇಡಿ ಬೇಡಿಕೊಂಬೆನಿವ ನೆನ್ನ ಮಗ ನನ್ನ ನಲ್ಲ ನನ್ನ ಈ ಪದ್ಯಭಾಗವನ್ನು ನೋಡಿದಾಗ ಪೂರ್ವಾರ್ಧದ ಮೂರು ಸಾಲುಗಳಿಗೆ ಪ್ರಸ್ತಾರ ಹಾಕಿ ಸಮನ್ವಯ ಮಾಡಲಾಗಿದೆ ಇಲ್ಲಿ ಪಾದ ಒಂದು ಮತ್ತು ಎರಡರಲ್ಲಿ ಐದು ಮಾತ್ರೆಯ ಗಣಗಳು ನಾಲ್ಕು ಬಂದಿವೆ ಪಾದ ಮೂರು ಮತ್ತು ಆರರಲ್ಲಿ ಆರು ಗಣ ಮತ್ತು ಗುರು ಬಂದಿರುವುದನ್ನು ಗಮನಿಸಬಹುದು ನಂತರದ ಉದಾಹರಣೆ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ವಾರ್ಧಕ ಷಟ್ಪದಿಯ ಒಂದು ಲಕ್ಷಣ ಇರುವ ಪದ್ಯವನ್ನ ನೋಡೋಣ ಬಿಸುಡದಿರು ಬಿಸುಡದಿರು ಬೇಡ ಬೇಡ ಕಟಕಟ ಅಸುಳೆ ನೊಂದಹನೆಂದು ಬೀಳ್ವನೆತ್ತಿತ ತಕ್ಕಿಸಿಕೊಂಡು ಕುಲವ ನೋಡದೆ ಬೇಡಿಕೊಂಬೆ ನಿವನೆನ್ನ ಮಗನಲ್ಲ ನಿನ್ನ ಈ ಪದ್ಯ ಪ್ರಕಾರವನ್ನು ಗಮನಿಸಿದಾಗ ಪೂರ್ವಾರ್ಧದ ಮೂರು ಸಾಲುಗಳಿಗೆ ಪ್ರಸ್ತಾರ ಹಾಕಿ ಸಮನ್ವಯ ಮಾಡಲಾಗಿದೆ ಇಲ್ಲಿ ಪಾದ ಒಂದು ಮತ್ತು ಎರಡರಲ್ಲಿ ಐದು ಮಾತ್ರೆಯ ಗಣಗಳು ನಾಲ್ಕು ಬಂದಿವೆ ಪಾದ ಮೂರು ಮೂರರಲ್ಲಿ ಆರು ಗಣ ಮತ್ತು ಗುರು ಬಂದಿರುವುದನ್ನು ಗಮನಿಸಬಹುದು ಪದ್ಯದ ಆದಿಪ್ರಾಸವನ್ನು ಸ ಅಕ್ಷರದಿಂದ ಗುರುತಿಸಬಹುದು ಇನ್ನು ವಾರ್ಧಕ ಷಟ್ಪದಿಯ ಲಕ್ಷಣಗಳನ್ನು ಮತ್ತೊಮ್ಮೆ ನೋಡೋಣ ವಾರ್ಧಕ ಷಟ್ಪದಿಯು ಹೆಸರೇ ಸೂಚಿಸುವಂತೆ ಆರು ಸಾಲಿನ ಪದ್ಯ ಒಂದು ಎರಡು ನಾಲ್ಕು ಐದನೆಯ ಸಾಲುಗಳಲ್ಲಿರುವ ಮಾತ್ರೆಗಳು ಸಮನಾಗಿದ್ದು ಪ್ರತಿ ಸಾಲಿನಲ್ಲಿಯೂ ಐದು ಮಾತ್ರೆಯ ನಾಲ್ಕು ಗಣಗಳು ಬಂದಿವೆ ಮೂರು ಮತ್ತು ಆರನೆಯ ಸಾಲುಗಳು ಸಮನಾಗಿದ್ದು ಐದು ಮಾತ್ರೆಯ ಆರು ಗಣಗಳು ಒಂದು ಗುರುವು ಇರುವುದನ್ನು ಗಮನಿಸಬಹುದು ಈ ಪದ್ಯ ಪ್ರಕಾರವು ಆದಿಪ್ರಾಸದಿಂದ ಕೂಡಿದೆ